ನಿಜವಾಗ್ಲೂ ದೊಡ್ಡ ಅನಾಹುತ ಆಗೋದು ಇಷ್ಟರಲ್ಲೇ ಆಗಿದೆಯಲ್ಲ ಅಂತ ಖುಷಿ ಪಡ್ಬೇಕು. ಮತ್ತು ಸ್ವಲ್ಪ ಏನಾದರೂ ಯಾ ಮಾರ್ಬಿಟ್ಟಿದ್ರೆ ಕತೆನೇ ಬೇರೆ ಇರ್ತಿತ್ತು ಅಂತಲೇ ಹೇಳ್ಬೋದು. ಯಾಕೆ ಏನು ಅಂತ ಕೊನೆವರೆಗೂ ಈ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನಿಮಗೆ ತಮ್ಮನೆಲ್ಲ ಆಲ್ರೆಡಿ ನಾನು ಶೇರ್ ಮಾಡಿರ್ತೀನಿ, ತಮ್ಮನೆಲ್ಲ ಆಲ್ರೆಡಿ ನೀವು ನೋಡಿರ್ತೀರಾ ಗೊತ್ತಿರುತ್ತೆ. ಕೊನೆವರೆಗೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ ಅಂದರೆ ದೀಪಾವಳಿ ಲಾಗು. ಬೆಳಗ್ಗೆಯಿಂದ ಯಾಕೋ ಮನಸ್ಸು ಸರಿನೇ ಇರಲಿಲ್ಲ, ಹಾಗಾಗಿಬಿಟ್ಟು ಬೆಳಗ್ಗೆಯಿಂದ ನಾನು ಒಂದು ವೀಡಿಯೋನೂ ಮಾಡಲಿಲ್ಲ, ಕ್ಲಿಪ್ಪಿಂಗ್ಸು ತೊಗೊಳ್ಳಿಲ್ಲ. ಇನ್ನು ಸಾಯಂಕಾಲ ಆಗ್ತಾಯಿದ್ದಂಗೆ ಇನ್ನು ಪೂಜೆ ಮಾಡೋಕ್ಕೆ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಬೆಳಗ್ಗೆ ಹೇಳಿದ್ನಲ್ವ, ಯಾಕೋ ಇವತ್ತು ಹಬ್ಬದ ದಿನ ಮಾತ್ರ ಬೆಳಗ್ಗೆಯಿಂದ ಮನಸ್ಸು ಸರಿಯಾಗಿರಲಿಲ್ಲ, ಇನ್ನು ಸಾಯಂಕಾಲ ಆದರೂ ಚೆನ್ನಾಗಿ ಪೂಜೆ ಎಲ್ಲ ಮಾಡೋಣಂತೆ, ಎಲ್ಲ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಳೋಣಂತೆ ಅಂತೇಳ್ಬಿಟ್ಟು ಹೋಳಿಗೆ, ಕೋಸಂಬರಿ, ಸಾರು, ಪಲ್ಯ ಅಂತೆಲ್ಲ ರೆಡಿ ಮಾಡಿಕೊಂಡೆ. ಇನ್ನು ಲಾಸ್ಟ್ ಅನ್ನಕ್ಕೊಂದು ಇಟ್ಬಿಟ್ಟು ಇನ್ನು ದೇವರಿಗೆಲ್ಲ ರೆಡಿ ಮಾಡಿಬಿಡೋಣಂತೆ, ಅಲಂಕಾರ ಮಾಡೋಣ ಅಂತೇಳ್ಬಿಟ್ಟು ಅನ್ನಕ್ಕಿಟ್ಬಿಟ್ಟು ಇನ್ನು ರೆಡಿ ಆಗೋಣ ಅಂತ ಹೋದೆ. ರೆಡಿ ಅಂತಂದರೆ ಒಂದು ಸ್ವಲ್ಪ ಸೀರೆ ಎಲ್ಲ ಉಟ್ಕೊಳೋಣ ಅಂತ ಹೋಗಿದೆ. ಹೋಗಿ ಬರೋಷ್ಟರಲ್ಲಿ ನೋಡ್ಬೋದು ಹೆಂಗಾಗಿದೆ ಅಂತೇಳ್ಬಿಟ್ಟು. ಕುಕ್ಕರ್ ಮುಚ್ಚಳನ ಅದರಿಂದ ಇದಕ್ಕೆ, ಇದರಿಂದ ಅದಕ್ಕೆ, ಅಂದರೆ ಸೇಮ್ ಇರೋ ಕುಕ್ಕರ್ ಇರೋದ್ರಿಂದ ಕನ್ಫ್ಯೂಷನ್ ಆಗಿಬಿಟ್ಟು ಎರಡು ಮುಚ್ಚಳನ ಚೇಂಜ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇಟ್ಟಿರೋದ್ರಿಂದ ಇನ್ನು ಫುಲ್ಲು ಎಲ್ಲ ಬ್ಲ್ಯಾಸ್ಟ್ ಆಗಿಬಿಟ್ಟು ಮನೆ ಎಲ್ಲ ಅಕ್ಕಿ ಅಂದರೆ ಅನ್ನಕ್ಕಿಟ್ಟಿರೋದ್ರಿಂದ ಅನ್ನ ಎಲ್ಲ ಎಗರು ಬಂದುಬಿಟ್ಟಿದೆ. ಅದನ್ನೆಲ್ಲ ಎಷ್ಟು ಆಲ್ರೆಡಿ ನಾನು ಪೂಜೆ ಸ್ಟಾರ್ಟ್ ಮಾಡಿದ್ದೇನೆ ಲೇಟು, ಅಂದರೆ ದೇವರಿಗೆಲ್ಲ ನೈವೇದ್ಯಕ್ಕೆ ಅಂತ ರೆಡಿ ಮಾಡಿಕೊಂಡೆ ಅಂತ ಹೇಳಿದ್ನಲ್ಲ, ಅದೆಲ್ಲ ಮಾಡ್ಕೊತಿದ್ದೆ, ನಿಧಾನಕ್ಕೆ ಮಾಡ್ಕೊತಾ ಇದ್ದೆ. ಅಂದರೆ ನಾವೇನು ಲಕ್ಷ್ಮೀನ ಸಪ್ರೇಟಾಗಿ ಕೂರಿಸ್ಬಿಟ್ಟು ಏನು ಪೂಜೆ ಮಾಡೋಲ್ಲ, ಇನ್ನು ದೇವ್ರ ಮನೇಲೇನೇ ಸ್ವಲ್ಪ ಮುಖವಾಡ ಎಲ್ಲ ಹಾಕ್ಬಿಟ್ಟು ಅಲಂಕಾರ ಎಲ್ಲ ಮಾಡಿಬಿಟ್ಟು ಪೂಜೆನ ಮಾಡ್ತಾ ಇದ್ದೆ. ಈ ಸಲ ಹೆಂಗಾಗ್ಬಿಡ್ತು ಅಂದರೆ ಇದೆಲ್ಲ ಹಿಂಗೆ ಈ ಸಿಚುವೇಶನ್ಸ್ ಎಲ್ಲ ನೋಡಿಬಿಟ್ಟು ನನಗೆ ಬೆಳಗ್ಗೆಯಿಂದ ಮನಸ್ಸು ಬೇರೆ ಸರಿಯಾಗಿರಲಿಲ್ಲ. ಇದಕ್ಕೆ ಈ ಥರ ಎಲ್ಲ ಆಗಿರೋ ಇದು ನೋಡಿದ ತಕ್ಷಣ ನನಗೆ ಒಂಥರ ಕೈಕಾಲೆಲ್ಲ ನಡಗೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೂ ಮುಂಚೆನೆ ಒಂದು 2 ಮಿನಿಟ್ಸ್ ಮುಂಚೆ ನಾನು ಬಂದು ಅನ್ನ ವಿಜಿಲ್ ಕೂಗ್ತೋ ಇಲ್ಲೋ ಅಂತ ನೋಡಿಕೊಂಡು ಚೆಕ್ಕು ಮಾಡ್ಕೊಂಡು ಹೋಗಿದ್ದೀನಿ. ಒಂದು 2 ಸೆಕೆಂಡ್ಸ್ ಆಗಿರ್ಬೋದು ಅಷ್ಟೇ, ನಾನು ಹಿಂಗೆ ಹೋಗಿ ಜಸ್ಟ್ ನೋಡ್ಕೊಂಡು ಒಳಗಡೆ ಹೋಗೋಷ್ಟರಲ್ಲಿ ಬ್ಲಾಸ್ಟ್ ಆಗಿದ ತಕ್ಷಣ ನನಗೆ ಅದು ಪಟಾಕಿ ಸೌಂಡೋ ಏನು ಕುಕ್ಕರ್ ಸೌಂಡೋ, ನನಗೆ ಕುಕ್ಕರ್ದಂತೂ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ, ಪಟಾಕಿ ಏನೋ ಅಂತೇಳಿ ಅಂದ್ಕೊಂಡಿದ್ದೆ. ನಮ್ಮ ಮನೆಯವರು ಅಲ್ಲಿಂದ ಹೊರಗಡೆಯಿಂದ ಸವಿತಾ ಸವಿತಾ ಅಂತ ಕರೀತಾನೆ ಇದ್ದಾರೆ. ನನಗೆ ಒಂಥರ ಶಾಕ್ ಆಗಿಬಿಟ್ಟು, ನನಗೆ ಇತ್ತೀಚೆಗೆ ನನಗೆ ಒಂಥರ ಬೇಗನೆ ಒಂಥರ ಶಾಕ್ ಆದಂಗೆ ಆಗಿಬಿಡುತ್ತೆ, ಏನೇ ವಿಚಾರ ಆಗಿರಲಿ ವಿಷಯಗಳಾಗಿರಲಿ ಹಂಗೆ. ಇನ್ನು ಅದನ್ನ ಅವ್ರಿಗೂ ಒಂಥರ ಭಯ ಆದಂಗೆ ಆಗ್ಬಿಡ್ತು. ಇನ್ನು ಸದ್ಯಕ್ಕೆ ಇನ್ನು ಯಾರಿಗೂ ಏನೂ ಆಗಿಲ್ಲ, ಏನೋ ದೇವ್ರ ದಯದಿಂದ ಅಂತೇಳಿ ಅಂದ್ಕೊಂಡು, ಇನ್ನು ನನ್ನ ಮಗನು ನೀರು ಕುಡಿಯೋಕ್ಕೆ ಅಂತೇಳಿ ಅವಾಗ ತಾನೇ ಹೋಗಿ ಬಂದಿದ್ದ, ಹಂಗಾಗಿ ಯಾರಿಗೂ ಏನೂ ಆಗಿಲ್ಲ, ಎಲ್ಲ ದೇವ್ರದ್ದು ದಯ ಅಂತ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳೋಷ್ಟರಲ್ಲಿ ಅಲ್ಲಿ ತುಂಬ ಅಂದರೆ ತುಂಬ ಟೈಮ್ ತೊಗೊಂಬಿಡ್ತು, 9 ಗಂಟೆ ಆಗಿಬಿಡ್ತು. ಇನ್ನು ನನಗೆ ಹೆಂಗೆ ಮಾಡಬೇಕು ಪೂಜೆ ಅನ್ನೋದೇ ನನಗೆ ನಿಜವಾಗ್ಲೂ ಗೊತ್ತೇ ಆಗಲಿಲ್ಲ. ಎಲ್ಲ ಕ್ಲೀನ್ ಮಾಡ್ಕೊಳ್ಳಿಲ್ಲಂಗೆ ಪೂಜೆ ಮಾಡೋಕ್ಕೂ ಆಗಲ್ಲ, ಕಾಲು ಹತ್ರ ಎಲ್ಲ ಅನ್ನ ಎಲ್ಲ ಬಿದ್ದಿರೋದ್ರಿಂದ ಅದು ತುಳ್ಕೊಂಡು ಮಕ್ಕಳೂ ಓಡಾಡ್ತಾ ಇರ್ತಾರೆ, ಇನ್ನು ಸರಿ ಇರಲ್ಲ ಅಂತೇಳ್ಬಿಟ್ಟು ಹಾಗೆ ಸಿಂಪಲಾಗೆ ದೇವರಿಗೆ ಪೂಜೆನ ಮಾಡಿಬಿಟ್ಟು ಇನ್ನು ಎಲ್ಲ ನಿಂದೆ ಎಲ್ಲ ನಿನ್ನಿಂದನೇ ಅಂತ ಅಂದ್ಕೊಂಡು, ಏನಾದರೂ ತಪ್ಪಿದ್ರೆ ಎಲ್ಲ ಕ್ಷಮಿಸಮ ತಾಯಿ ಅಂತೇಳಿ ಅಂದ್ಕೊಂಡು ಪೂಜೆನ ಮಾಡಿದೆ. ಹೊರಗಡೆ ಎಲ್ಲ ನನ್ನ ಮಗಳು ದೀಪ ಎಲ್ಲ ಹಚ್ಕೊಟ್ಲು. ಇನ್ನು ನನಗೆ ಅದು ನನಗೆ ಈ ದೇವ್ರದ್ದು ಈ ಪೂಜೆ ಮಾಡೋಕ್ಕೂ ನನಗೆ ಕೈ ಕಾಲೆಲ್ಲ ನಡುಗ್ತಾ ಇದ್ದಾವೆ, ಅಷ್ಟು ನನಗೆ ಒಂಥರ ಟೆನ್ಷನ್ನು ಭಯ ಎಲ್ಲ ಆಗ್ಬಿಡ್ತು. ಇನ್ನು ನಮ್ಮನೆಯವರು ಹೆಂಗಾಗುತ್ತೆ ಹಂಗೆ ಪೂಜೆ ಮಾಡಿಬಿಡು ಸವಿತಾ ಅಂತ ಹೇಳಿದರು. ಹಂಗಾಗಿ ಒಂದು ಸ್ವಲ್ಪ ನನ್ನ ಮಗಳು ದೀಪ ಎಲ್ಲ ಇಟ್ಕೊಟ್ಟಿರೋದ್ರಿಂದ ನಿಜವಾಗ್ಲೂ ಮನೇಲಿ ಹೆಣ್ಮಕ್ಳು ಇರಬೇಕು ಅಂತ ಹೇಳ್ತಾರೆ, ಖಂಡಿತವಾಗ್ಲೂ ಇರಲೇಬೇಕು. ಒಂದಲ್ಲ ಒಂದು ಇದೇ ಕಾರಣ ಅಂತಲ್ಲ, ಬಟ್ ಮಕ್ಕಳು ಇದ್ದರೆ ಎಷ್ಟೋ ಸಹಾಯ ಆಗುತ್ತಲ್ವಾ, ಅದರಲ್ಲಿ ಹೆಣ್ಮಕ್ಳು ಇದ್ದರೆ ನಿಜವಾಗ್ಲೂ ನನ್ನ ಮಗಳು ಆ ಟೈಮ್ನಲ್ಲಿ ನನಗೆ ಎಷ್ಟು ಸಪೋರ್ಟ್ ಮಾಡಿ ನನಗೆಲ್ಲ ಮಾಡಿಕೊಟ್ಲು ಅಂತಂದರೆ ನನಗೆ ಅದನ್ನೆಲ್ಲ ನೋಡ್ತಾ ಇದ್ದಂಗೆ ಒಂಥರ ಬ್ಯಾಕ್ ಪೇನು, ಒಂಥರ ಕರೆಂಟ್ ಹೆಂಗೆ ಹೊಡೆಯುತ್ತಲ್ಲ ಆ ಥರ ನನಗೆ ಕರೆಂಟ್ ಹೊಡೆದಂಗೆ ಆಗ್ಬಿಡ್ತು ನನಗೆ. ಹಾಗಾಗಿಬಿಟ್ಟು ಇನ್ನು ಸಿಂಪಲಾಗೆ ಮಾಡಿದೆ. ಇನ್ನು ನೈವೇದ್ಯಕ್ಕೆ ಅಂತೇಳ್ಬಿಟ್ಟು ಇನ್ನು ಹೋಳಿಗೆನೂ ಫಸ್ಟು ಪೂಜೆ ಮಾಡಿಬಿಟ್ಟೆ ನಾನು, ಆಮೇಲೆ ನೈವೇದ್ಯಕ್ಕೆ ಹೋಳಿಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಆಲ್ರೆಡಿ ಟೈಮು 10 ಗಂಟೆ ಹಂಗೆ ಆಗ್ತಾ ಬರ್ತಾ ಇತ್ತು. ಇನ್ನು ನನಗೂ ಅಷ್ಟೇ, ನನಗೆ ಯಾವಾಗಲೂ ನಾನು ಇಷ್ಟು ಲೇಟಾಗಿ ಪೂಜೆ ಮಾಡಿರೋದು ಇದನ್ನೇ ಇಲ್ಲ.
ಒಂದು 6 ಗಂಟೆ 7 ಗಂಟೆಗೆಲ್ಲ ನಾನು ಪೂಜೆನ ಮುಗಿಸ್ಕೊಂಡ್ಬಿಡ್ತಾ ಇದ್ದೆ. ನಾನು ಈ ಬೆಳಗ್ಗೆಯಿಂದ ಮನಸ್ಸು ಸರಿ ಇಲ್ಲ. ನಿಜವಾಗ್ಲೂ ಮನೇಲಿ ಹೆಣ್ಮಕ್ಳಿಗೆ ಮನಸ್ಸು ಸರಿ ಇರಬೇಕು. ಸರಿ ಇದ್ರೇನೇ ಎಲ್ಲ ಕೆಲಸನೂ ಅಷ್ಟೇ ಟೈಮ್ ಟು ಟೈಮು ಸರಿಯಾಗುತ್ತೆ. ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕಿಂದ ಯಾರೋ ಏನೋ ಅಂದಿದ್ದು, ಯಾರೋ ಏನೋ ಹೇಳಿದ್ದು, ಅದನ್ನು ನೆನೆಸ್ಕೊಂಡು ನನಗೆ ಬೇಗನೆ ಕೆಲವು ವಿಚಾರಗಳು ತಲೆಯಿಂದ ಹೋಗೋದೇ ಇಲ್ಲ. ನಮ್ಮ ಮನೆಯವ್ರು ಹೇಳ್ತಾನೆ ಇರ್ತಾರೆ, ಯಾರೇ ಏನೇ ಅಂದ್ಕೊಂಡ್ರು ನಿನ್ನ ತಲೆಗೆ ಇಟ್ಕೋಬೇಡ ಅಂತ. ಬಟ್ ನನಗೆ ಆ ಥರ ಅಲ್ಲ ನನ್ನ ಮನಸ್ಸು. ನಾನು ಯಾರಿಗೂ ಬೇಜಾರಂತೂ ಮಾಡೋದಿಲ್ಲ. ನನಗೇನಾದರೂ ಸ್ವಲ್ಪ ಬೇಜಾರಾದರೆ ನಿಜವಾಗ್ಲೂ ಅದು ಮನಸ್ಸಿಂದ ಬೇಗನೆ ಹೋಗೋದೇ ಇಲ್ಲ. ಆಮೇಲೆ ಅಂದ್ಕೊಂಡೆ ನಾನು ಯಾರ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು, ನಮ್ಮದು ನಾವು ನೋಡ್ಕೋಬೇಕು ಅಂತೇಳ್ಬಿಟ್ಟು ಸ್ವಲ್ಪ ಮನಸ್ಸು ಹಾಳು ಮಾಡ್ಕೊಂಡಿದ್ದಕ್ಕೆ ಅವತ್ತಿನ ದಿನ ಪೂಜೆ ಎಲ್ಲ ನನಗೆ ಹೆಂಗಾಗ್ಬಿಡ್ತು ಅಂತಂದರೆ ನಿಜವಾಗ್ಲೂ ಮನಸ್ಸು ಭಾಳ ಬೇಜಾರಾಗ್ಬಿಡ್ತು. ಇನ್ನು ಹೋಳಿಗೆ ನೋಡ್ಬೋದು, ದೇವರಿಗೆ ನೈವೇದ್ಯಕ್ಕೆ ಅಂತೇಳ್ಬಿಟ್ಟು ಹೋಳಿಗೆ ಪಲ್ಯ ಅನ್ನ ಸಾರು ಕೋಸಂಬರಿ ಎಲ್ಲ ರೆಡಿ ಮಾಡಿ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಇನ್ನು ನಮ್ಮ ಮನೆಯವ್ರೂ ಅಷ್ಟೇ, ಇನ್ನು ಪೂಜೆ ಮಾಡೋಕ್ಕೆ ಅಂತೇಳ್ಬಿಟ್ಟು ಪಾಪ ಅವ್ರೂ ಅಷ್ಟೇ ಎಲ್ಲ ರೆಡಿಯಾಗಿ ಕುತ್ಕೊಂಡಿದ್ರು. ಇನ್ನು ನಾನು ಹಿಂಗೆ ಆಗಿರೋದು ನೋಡಿಬಿಟ್ಟು ಅವ್ರಿಗೂ ಏನೋ ಒಂಥರ ಬುಕ್ ಓದ್ತಾ ಇದ್ರು. ಇನ್ನು ಆ ಬುಕ್ಕುನು ಓದೋದು ನಿಲ್ಲಿಸ್ಬಿಟ್ಟು ಇನ್ನು ಏನೂ ಆಗಿಲ್ಲಲ್ಲ ಸವಿತಾ, ಅಷ್ಟೇ ಸಾಕು ನಿನಗೆ, ನನಗೆ ಅದೇ ಭಯ ಆಗಿಬಿಟ್ಟಿತ್ತು ಅಂತೇಳಿ ಹೇಳ್ತಾ ಇದ್ರು. ಇನ್ನು ಕೆಳಗಡೆ ಮನೆಯಲ್ಲಿನೂ ಅಷ್ಟೇ ಅರಶಿನ ಕುಂಕುಮಕ್ಕೆ ಅಂತ ಕರೆದಿದ್ರು. ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ಇನ್ನು ಹೋಗಲಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲಲ್ವ. ಹಾಗಾಗಿಬಿಟ್ಟು ಬೇಗನೆ ಬೇಗನೆ ಸೀರೆನ ಉಟ್ಕೊಂಡ್ಬಿಟ್ಟು ಇನ್ನು ಅರ್ಜೆಂಟ್ ಅರ್ಜೆಂಟಾಗೇನೇ ಇನ್ನು ಲೇಟ್ ಆಗಿಬಿಟ್ಟಿತ್ತು. ಪಾಪ ಅವ್ರ ಮನೆಗೆ ಹೋದಾಗೆ ಅವರೆಲ್ಲ ಆಲ್ರೆಡಿ ಇನ್ನೆಲ್ಲ ಊಟ ಎಲ್ಲ ಮಾಡ್ತಾಯಿದ್ರು. ಆ ಟೈಮ್ ಆಗಿತ್ತು. ಇನ್ನು ಪರವಾಗಿಲ್ಲ ಅಂತೇಳ್ಬಿಟ್ಟು ನನ್ನ ಮಗನ ಕರ್ಕೊಂಡ್ಬಿಟ್ಟು ಹೋಗಿ ಬಂದೆ. ಇನ್ನು ಒಂದಾದರೂ ಫೋಟೋ ಇರಲಿ ದೀಪಾವಳಿಗೆ ನೆನಪಿಗೆ ಅಂತೇಳ್ಬಿಟ್ಟು ಒಂದು ಫೋಟೋನ ಅಂತೇಳಿ ತೆಗೆಸ್ಕೊತಾ ಇದ್ವಿ. ಇನ್ನು ನನ್ನ ಮಕ್ಕಳು ಇಬ್ಬರೂ ಅಷ್ಟೇ. ಪಾಪ ನನಗೆ ಎಷ್ಟು ಬೇಜಾರಾಗ್ಬಿಡ್ತು ಅಂದರೆ ಸಾಯಂಕಾಲ ರೆಡಿ ಆಗಬೇಕು, ಡ್ರೆಸ್ ಇದು ಹಾಕ್ಕೋಬೇಕು, ಲಂಗ ದಾವಣಿ ಹಾಕ್ಕೋಬೇಕಂತ ಏನೇನೋ ಆಸೆ ಇಟ್ಕೊಂಡಿದ್ರು, ಅದು ಏನೂ ಮಾಡೋಕ್ಕಾಗಲಿಲ್ಲ ಅನ್ನೋದು ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗ್ಬಿಡ್ತು ನನ್ನ ಮಗಳನ್ನ ನೋಡಿ. ಹಾಯ್ ಫ್ರೆಂಡ್ಸ್, ಜಸ್ಟು ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪೂಜೆ ಅಂತಂದರೆ ನಮ್ಮ ಮನೇಲೇನು ಫುಲ್ಲು ಗ್ರ್ಯಾಂಡ್ ಅನ್ನೋ ಥರ ಅಂತೇನಿಲ್ಲ, ಸಿಂಪಲಾಗಿ ಮಾಮೂಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕರೆದಿದ್ರು. ಎಲ್ಲರ ಮನೆಗೆ ಹೋಗ್ಬಿಟ್ಟು ಬಂದೆ. ಇನ್ನು ಸ್ವಲ್ಪ ಐಡಿಯಾಸ್ ಇರುತ್ತಲ್ಲ, ಆ ಥರ ಮಾಡೋಣ ಈ ಥರ ಮಾಡೋಣ ಅಂತ ಏನೋ ಒಂದು ಸ್ವಲ್ಪ ಐಡಿಯಾಸ್ ಅಂತ ಇಟ್ಕೊಂಡು ಹಂಗೆ ಮಾಡೋಣ ಅಂದ್ಕೊಂಡಿದ್ದೆ. ಇವತ್ತು ಎಂಥ ಪಟಾಕಿ ಸೌಂಡ್ಸ್ ಎಂಥ ಇದು ಆಗ್ಬಿಡ್ತಂದ್ರೆ ನಿಜವಾಗ್ಲೂ ಎಷ್ಟು ಶಾಕ್ ಆಗ್ಬಿಡ್ತು ಅಂತಂದರೆ, ಶಾಕ್ ಅನ್ನೋದಕ್ಕಿಂತ ಎಷ್ಟು ಭಯ ಆಗ್ಬಿಡ್ತು ಅಂದರೆ ಈಗಲೂ ನನಗೆ ಅದು ಕೈಕಾಲೆಲ್ಲ ನನಗೆ ಫುಲ್ಲು ನಡುಕ್ತಾನೆ ಇದೆ. ಆಗಲೂ ನಾವೆಲ್ಲ ಬದುಕುಳಿಗೆ ಉಳಿದಿರೋದೇ ಹೆಚ್ಚು ಅಂತ ಹೇಳ್ಬೋದು. ಹಬ್ಬ ದಿನ ಅಷ್ಟೋತನಕ ಅಲ್ಲೇ ಇದೆ, ಗ್ಯಾಸ್ ಮುಂದೆನೇ ಇದ್ದೀನಿ, ನೋಡ್ಕೊತಾನೆ ಇದ್ದೀನಿ. ಇನ್ನೇನು ಒಂದು ಸ್ವಲ್ಪ ರೆಡಿಯಾಗಿ ಬಂದುಬಿಡೋಣ, ಇನ್ನು ಸ್ಯಾರಿ ಉಟ್ಕೊಳ್ಳೋಣ, ಇನ್ನು ಪೂಜೆ ಮಾಡೋಕ್ಕೆ, ಇನ್ನು ದೇವ್ರದ್ದೆಲ್ಲ ಸ್ವಲ್ಪ ಇದು ಮಾಡಿಬಿಡೋಣ ಅಂತೇಳ್ಬಿಟ್ಟು ಇಲ್ಲಡ್ತೀನಿ ಕುತ್ಕೊಂಡೆ. ಭಯ ಆಗಿಬಿಟ್ಟು ನಮ್ಮ ಲಕ್ಕಿ ಬಂದು ಹಿಂಗೆ ಕುತ್ಕೊಂಡಿದ್ದೆ. ಮುಚ್ಚಳ ಹಿಂಗಾಗ್ಬಿಟ್ಟಿದೆ ಅಂದರೆ ಈ ಮುಚ್ಚಳ ಅದಕ್ಕೆ ಆ ಮುಚ್ಚಳ ಇದಕ್ಕೆ ಹಾಕ್ಬಿಟ್ಟು ಅಲ್ಲಿವರೆಗೂ ಅಷ್ಟೊತ್ತವರೆಗೂ ಅಲ್ಲೇ ನಿಂತ್ಕೊಂಡಿದ್ದೀನಿ. ಇನ್ನು ಒಳಗಡೆ ಹೋಗ್ಬಿಟ್ಟು ಒಂದು ಸ್ವಲ್ಪ ರೆಡಿಯಾಗಿ ಬಂದುಬಿಡೋಣ, ಬೇಗನೆ ಪೂಜೆಗೆಲ್ಲ ಮತ್ತೆ ಲೇಟ್ ಆಗಿಬಿಡುತ್ತೆ ಅಂತೇಳಿ ಅಂದ್ಕೊಂಡು ಹೋಗಿ ಹೋಗಿದ್ದೀನಿ. ಹೋಗಿ ಒಂದು 2 ನಿಮಿಷನಲ್ಲ, 1 ನಿಮಿಷ ಆಗಿಲ್ಲ, ಅವಾಗಲೇ ಫುಲ್ಲು ಸೌಂಡ್ ಬಂದ್ಬಿಡ್ತು. ಸೌಂಡ್ ಬಂದ ತಕ್ಷಣ ಎದುರುಕೊಂಡು ನಮ್ಮ ಮನೆಯವರು ಅದು ಬ್ಲಾಸ್ಟ್ ಆಗಿಬಿಟ್ಟು ಎಲ್ಲ ಅದು ಕುಕ್ಕರ್ದೆಲ್ಲ ನೋಡಿದ್ರಿ, ನಾನು ತೋರಿಸಿದೆ ನಿಮಗೆ, ಅದರದ್ದೆಲ್ಲ ಕಿತ್ಕೊಂಡು ಎಲ್ಲ ಪೀಸ್ ಪೀಸ್ ಆಗಿಬಿಟ್ಟಿದೆ. ಇನ್ನು ನಮ್ಮ ಮನೆಯವರು ಬರ್ತಾ ಇದ್ದಂಗೆ ಸವಿತಾ ಸವಿತಾ ಅಂತ ಕೂತ್ಕೊಂಡು ಬಂದಿದ್ದಾರಂತೆ. ನನಗೆ ಆ ಸೌಂಡಿಗೆ ಒಂಥರ ಶಾಕ್ ಆದಂಗೆ ಆಗ್ಬಿಡ್ತು. ಹಾಂ, ಪಟಾಕಿ ಸೌಂಡ್, ನಾನು ಪಟಾಕಿ ಸೌಂಡೇ ಅಂದ್ಕೊಂಡಿದ್ದು. ಪಟಾಕಿ ಸೌಂಡು ಆಟಮ್ ಬಾಂಬ್ ಎಲ್ಲ ಹಸ್ತಾ ಇರೋದ್ರಿಂದ ಇನ್ನು ಪಟಾಕಿ ಸೌಂಡು ಅಂತೇಳಿ ನಾನು ಏನು ಆ ಇಲ್ಲ ಹೂ ಇಲ್ಲ, ಅದು ಶಾಕೂ ಆಗ್ಬಿಡ್ತು, ಜೋರಾಗಿ ಬೇರೆ ಸೌಂಡ್ ಬಂದಿರೋದ್ರಿಂದ. ಆಮೇಲೆ ಅಡುಗೆ ಮನೇಲಿ ಹೋಗಿ ನೋಡಿದ್ರೆ ಫುಲ್ಲು ಅನ್ನ ಅಕ್ಕಿ ಎಲ್ಲ ಫುಲ್ಲು ಎಗರ್ಬಿಟ್ಟು ಎಲ್ಲ ಕಡೆಯೂ ಫುಲ್ಲು ಸ್ಪ್ರೆಡ್ ಆಗಿಬಿಟ್ಟು ನಿಜವಾಗ್ಲೂ ಅದು ನೋಡಿ ಪೂಜೆ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನನಗೇನು ಅದು ಮಾಡೋಕ್ಕೆ ಆಗ್ತಾ ಇಲ್ಲ. ಆಗ ಅದು ಭಯ ಟೆನ್ಷನ್ಗೆ ಕೈ ಎಲ್ಲ ಈಗಲೂ ಅದು ನೆನೆಸ್ಕೊಂಡ್ರೆ ಅಂತ ಅನ್ನೋದಕ್ಕಿಂತ ಅಲ್ಲ, ಅದು ಇದನ್ನ ಮಾಡ್ಕೊಂಡ್ರೇ ಅದು ನೆನೆಸ್ಕೊಂಡ್ರೇ ಒಂಥರ ಕೈಯೆಲ್ಲ ಕೈಕಾಲೆಲ್ಲ ನಡುಗೆ ಬರುತ್ತೆ. ಇನ್ನು ಇಷ್ಟು ಹೋಗಲೇ 9:30 ಆಗಕ್ಕೆ ಬಂತು. ಇವಾಗ ಇನ್ನು ಪಾಪ ಅವರು 6:00 ಕರೆದಿದ್ದರು ಮೇಲ್ಗಡೆ ಮನೆಯವರು, ಸಾರಿ ಕೆಳಗಡೆ ಮನೆಯವರು ಅವರೆಲ್ಲ ಪೂಜೆಗೆ. ಇನ್ನು ಏನಂದೆಲ್ಲ ಅಡುಗೆ ಮನೆ ಹಂಗೆಲ್ಲ ಆಗಿದ್ದಾಗೆ ಎಲ್ಲ ಹಂಗಂಗೆ ಬಿಟ್ಟು ಏನು ಮಾಡೋಕ್ಕೂ ಮನಸ್ಸು ಬರಲ್ಲ. ಅದಕ್ಕೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ
ನನಗೆ ಒಂದು ಅರ್ಧ ಇನ್ನು ಮುಂದೆ ಅರ್ಧ ಏನು ಒನ್ ಅವರ್ ತೊಗೊಂತಿಲ್ಲ, ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಸ್ರೆ ಲೇಟ್ ಆಯಿತು. ಇವಾಗ ಕೆಳಗಡೆ ಮನೆಗೆಲ್ಲ ಹೋಗ್ಬಿಟ್ಟು ಅರಶಿನ ಕುಂಕಕ್ಕೆಲ್ಲ ಹೋಗಿ ಬಂದೆ. ಇವತ್ತಿನ ದಿನ ಹೆಂಗೆ ಹೋಯ್ತು ಅನ್ನೋದು ನಿಜವಾಗ್ಲೂ ಮನೆಯವ್ರು ಅಷ್ಟೇ, ನಾನು ನಮ್ಮನೆಯವರೆಲ್ಲ ಪೂಜೆ ಅಂತಂದರೆ ಗೊತ್ತಲ್ಲ, ಆ್ಯಸ್ ಯೂಶ್ವಲ್ ಚೆನ್ನಾಗಿ ಪೂಜೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡೋದು ಎಲ್ಲ, ಅವರೆಲ್ಲ ಡ್ರೆಸ್ ಎಲ್ಲ ಚೆನ್ನಾಗಿ ಯಾವಾಗೂ ಹಾಕಂತಾನೆ ಇರಲಿಲ್ಲ, ಅದು ಏನೋ ಇದು ಇವತ್ತು ಹಾಕೋಬೇಕು ಅಂತ ಹಾಕ್ಕೊಂಡಿದ್ರು, ನೋಡಿದ್ರೆ ಚೇಂಜ್ ಮಾಡಿ ಕೂತ್ಕೊಂಡಿದ್ದಾರೆ. ಅದಂಗೆ ಆಗಿದ ತಕ್ಷಣ ಸ್ವಲ್ಪ ಓದೋಣ ಅಂತ ಹೋಗಿದ್ದಾರೆ ಅವರು ಬುಕ್ಸ್ ಎಲ್ಲ ಸ್ವಲ್ಪ ಅಂದರೆ ದೇವ್ರದ್ದು ಪೂಜೆ ಮಾಡೋಣ ಅಂತ, ಅದಂಗೆ ಆಗಿದ ತಕ್ಷಣ ಅವ್ರಿಗೂ ಒಂಥರ ಶಾಕ್ ಆದಂಗೆ ಆಗಿಬಿಟ್ಟಿದೆ. ಅದ್ರಲ್ಲಿ ನನಗಂತೂ ನಿಜವಾಗ್ಲೂ ನಾನು ಏನಾದರೂ ಅಲ್ಲಿ ಇದ್ದಿದ್ರೆ ನಿಜವಾಗ್ಲೂ ಖಂಡಿತವಾಗ್ಲೂ ನಾನು ಇರ್ತಾನೇ ಇರಲಿಲ್ಲ, ನಾನು ಯೂಟ್ಯೂಬ್ ಮುಂದೆ ನಿಮ್ಮ ಹತ್ರ ಮಾತಾಡೋಕ್ಕೆ ಆಗ್ತಾನೆ ಇರಲಿಲ್ಲ ಏನೋ ನಿಜವಾಗ್ಲೂ. ಯಾಕೆ ಅಂದರೆ ಅಲ್ಲಿರೋ ಕಂಡೀಷನ್ನು, ಅಲ್ಲಿರೋ ಪೊಸಿಷನ್ ಹಂಗಿತ್ತು. ಯಾಕೆ ಸುತ್ತಮುತ್ತ ಇರೋ ಎಲ್ಲದ್ರ ಮೇಲೂ ಅಷ್ಟೇ ಅನ್ನ ಎಲ್ಲ ಇದಾಗಿದೆ, ಆಮೇಲೆ ಸೌಂಡ್ ಬಂದಿದ್ದು ಅದೆಲ್ಲ ಮುರಿದೋಗಿರೋದು, ಅದನ್ನೆಲ್ಲ ನೆನೆಸ್ಕೊಂಡ್ರೆ ಏನೋ ಒಂಥರ ಟೆನ್ಷನ್ ಆಗಿತ್ತು. ಏನೋ ದೇವ್ರ ದಯದಿಂದ ಯಾರಿಗೂ ಏನಾಗಲಿಲ್ಲ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ಯಾಕೋ ಒಂಥರ ಬೇಜಾರಾಗಿರೋ ದಿನವೇ ಅಂತಲೇ ಹೇಳ್ಬೋದು. ಹಬ್ಬ ಆಗಿದ್ರೂ ದೇವ್ರ ದಯದಿಂದ ಇಷ್ಟಾದರೂ ಇದು ಏನೂ ಆಗಲಿಲ್ಲಂಗೆ ಇದೀವಲ್ಲ ಅಂತೇಳಿ ಖುಷಿ ಪಡಬೇಕಷ್ಟೇ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬಾಯ್.